ಹಲೋ ಹಲೋ ಸ್ವಲ್ಪ ಯಾರು ಮಧು ದೀಕ್ಷಿತ್ ಇದ್ದಾರ ಹಲೋ ಮಧು ದೀಕ್ಷಿತ ಇದು ಯಾವೂರು ಇಲ್ಲಿ ಮುಂಬೈಯಿಂದ ಮುಂಬೈ ಮುಂಬೈ ಹೇಳಿ ಇಲ್ಲ ನಂಬರ್ ಸಿಕ್ತು ಅದೇನೋ ಒಂದು ಪುರುಷ ವಶೀಕರಣ ಸ್ತ್ರೀ ಒಬ್ಬರಿಗೆ ಮಾಡ್ಬೇಕಾಗಿತ್ತು ಅದಕ್ಕೆ ಹೆಂಗ ಅದು ಪ್ರೊಸೀಜರ್ ಎಷ್ಟು ಖರ್ಚಾಗತ್ತೆ ಯಾವೂರಿಂದ ನೀವು ಕರೆ ಮಾಡ್ತೀರ ಮುಂಬೈಯಿಂದ ಮುಂಬೈಲಿ ಮುಂಬೈಯಲ್ಲಿ ಕಾಂದಿವಿಲಿ ಕಾಂದಿವಿಲಿ ವಾಯ್ಸ್ ಬೇಕಾಗ್ತದೆ ಕಾಂದಿವಿಲಿ ಇರೋದು ಅದೇ ಒಂದು ಪುರುಷ ಒಬ್ಬನು ಮಹಿಳೆ ಒಬ್ಬರ ಕಡೆ ವಶೀಕರಣ ಆಗ್ಬೇಕಾಗಿತ್ತು ನಾನೆಲ್ಲ ಮಾತಾಡ್ತೇನೆ ಆರು ಗಂಟೆಗೆ ಮಾಡಿ ಇಲ್ಲ ಇಲ್ಲ ಎಷ್ಟಾಗತ್ತೆ ಹೇಳಿ ನಾವು ನೋಡ್ತೀವಿ ಆರು ಗಂಟೆಗೆ ಮಾಡಿ ಎಷ್ಟಾಗತ್ತೆ ಹೇಳಪ್ಪ ನಾನು ಆರು ಗಂಟೆಗೆ ಮಾಡಿ ಅಂತ ಎಷ್ಟು ವಯಸ್ಸು ನಿನ್ಗೆ ಹೇಳಿ ಏನಾಯ್ತು ಎಷ್ಟು ವಯಸ್ಸು ನಿನ್ಗೆ ಹೇಳಿ ಏನಾಯ್ತು ನಾಚಿಕೆ ಆಗಲ್ಲ ನಿನ್ಗೆ ಒಂದು ಇಷ್ಟಿಷ್ಟು ದೊಡ್ಡ ಬೋಲ್ಡ್ ಹೊಡೆದಿದ್ಯಾ ಮರಕ್ಕೆ ಆ ಮರ ಬದುಕಬೇಕಾ ಸಾಯ್ಬೇಕಾ 40-50 ವರ್ಷದ ಮರ ಅದ್ರ ಮೇಲೆ ವಶೀಕರಣ ಮಾತಾಡ್ತೀನ ನೀನು ಅದ್ರ ಮೇಲೆ ಬೋರ್ಡ್ ಆಗಿದೆ ನಿನಗೆ ನಾಚಿಕೆ ಆಗಲ್ಲ ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳನ್ನ ತಲೆ ಕೆಡಿಸ್ಕೊಂಡು ಓಡಾಡ್ತಿದ್ಯಾ ನಮ್ ಕರ್ನಾಟಕದಲ್ಲಿ ನಾಚಿಕೆ ಆಗಲ್ಲ ನಿನ್ಗೆ ಇದ್ರ ಬಗ್ಗೆ ಆಕ್ಷನ್ ಇದೆ ಈಗ ತಾನೇ ಫೋನ್ ಬಂದಿದೆ ಅವ್ರಿಗೆ ನಾನು ಜ್ಯೋತಿಷ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಹ್ಞೂ ಸಂಜೆ 6 ಗಂಟೆಗೆ ಫೋನ್ ಮಾಡೋ ಅಂತ ನಾಚಿಕೆ ಆಗಲ್ಲ ನಿನ್ಗೆ ನಾವೆಲ್ಲ ಭಾರತ ಮಾತೆಯ ಕಡೆ ವಶ ಆಗ್ಬೇಕಾಗಿದೆ ನಾವೆಲ್ಲ ಕನ್ನಡಾಂಬೆಯ ಕಡೆ ವಶ ಆಗ್ಬೇಕಾಗಿದೆ ಆ ವಶೀಕರಣ ಆಗ್ಬೇಕು ಯುವಕರಲ್ಲಿ ಅವರೆಲ್ಲ ಕನ್ನಡಾಂಬೆಯ ಪದತಲದಲ್ಲಿ ಬಿದ್ದು ಕರ್ನಾಟಕನ ಸ್ವಚ್ಛ ಮಾಡೋ ಸಮಯ ಬಂದಿದೆ ನಿಮ್ಮನ್ನೆಲ್ಲ ಸ್ವಚ್ಛ ಮಾಡಿ ಕೊಚ್ಚ ತರ ಆಚೆ ತಳ್ತೀವಿ ನಾಚಿಕೆ ಆಗಲ್ಲ ನಿಮ್ಗೆ ವಶೀಕರಣದ ಬೋರ್ಡ್ ಅನ್ನು ಹಾಕೊಂಡು ಓಡಾಡ್ತೀರಾ ನೀವು ಎಷ್ಟ ವಯಸ್ಸು ನಿನ್ಗೆ ನಿನ್ ವಯಸ್ಸಿಗಾದ್ರೂ ಮರ್ಯಾದೆ ಬಿಡೋನು ಹೆಣ್ಮಕ್ಳು ಇಲ್ವೇನ ನಿನ್ಗೆ ಅದೊಂದು ವಶೀಕರಣ ಮಾಡಲ್ಲ ಅಂತೇಳಿ ಇವಾಗ ಇನ್ನು ನೂರಾರು ಫೋನ್ ಬರುತ್ತೆ ನಿನ್ಗೆ ಇವಾಗ ಇನ್ ಮುಂದೆ ನಾನು ಇಂತ ಕೆಲಸ ಮಾಡಲ್ಲ ಅಂತ ಹೇಳು ನಾನು ಹೇಳಿದಿನಲ್ಲ ಫೋನ್ ಮಾಡದೇ ಇಲ್ಲ ಫೋನ್ ಹೆಂಗೋ ಮತ್ತೆ ನಾನು ಸಂಜೆ 6 ಗಂಟೆಗೆ ಮಾಡೋಂದೆ ಒಂದು ಫೋನ್ ಬಂದೆ ನಾನು ಜ್ಯೋತಿಷ ಬಿಟ್ಟಿದೀನಿ ಎಲ್ಲ ಬೋರ್ಡ್ ಕಿತ್ತಾಕಿ ನಿನ್ ಕಿತ್ತಾಕೋಕ್ ನಿನ್ ಕೆಲಸದವ್ರೇನ ಎಲ್ಲರೂ ನೀನೇ ಕಿತ್ತಾಕ ಆ ಮರಗಳು ಸಾಯೋ ತರ ಬೋಲ್ಟ್ ಹೊಡೆದಿದ್ಯಾ ಏಯ್ ಇನ್ ಮಾಡ್ತಾ ಅಂತ ಹೇಳು ಇನ್ನು ಇನ್ನು ನೂರಾರು ಫೋನ್ ಬರುತ್ತೆ ಮತ್ತೆ ಫೋನ್ ಸಿಕ್ಕಾಕೊಂಡಿದ್ಯಾ ಕೇಸ್ ಹಾಕ್ಬೇಕಾಗುತ್ತೆ ನಿನ್ ಮೇಲೆ ಹೇಳು ಹೇಳಿ ಮತ್ತೆ ಮಾಡಲ್ಲ ತಪ್ಪಾಯ್ತು ಅಂತ ಹೇಳು ಮಾಡಲ್ಲ ಮಾಡಲ್ಲ ತಪ್ಪಾಯ್ತು ಅಂತ ಹೇಳು ಹೇಯ್ ಎಷ್ಟು ವಯಸ್ಸು ನಿನ್ಗೆ 43 ವಯಸ್ಸಾಗಿದೆ 4 ಸತ್ತೆ ವಯಸ್ಸಾಗಿದೆ ನಾಚಿಕೆ ಆಗಲ್ಲ ನಿನ್ಗೆ ಹೆಣ್ಣು ವಶೀಕರಣ ಮಾಡ್ತಾನಂತೆ ಗಂಡು ವಶೀಕರಣ ಮಾಡ್ತಾನಂತೆ ಹೇಳಿದಿನಿಲ್ಲ ಕ್ಯಾನ್ಸಲ್ ಮಾಡಿಕ್ಕೆಲ್ಲ ಕೇಳಿಬಿಡೋ ಅವ್ರಿಗೆ ಫೋನ್ ಮಾಡಿದ್ನಿಲ್ಲ ಅವ್ರು ಫೋನ್ ಮಾಡಿದ್ಯಾ ಮತ್ತೆ ಇವಾಗ ನಾನು ಫೋನ್ ಮಾಡಿದ್ರೆ 6 ಗಂಟೆಗೆ ಫೋನ್ ಮಾಡು ಎಷ್ಟಾಗತ್ತೆ ಅಂತ ಹೇಳ್ತೀನಿ ಅಂತೀಯ ನೀನು ನೀನೆಲ್ಲ ಹೇಳಿ ಗಾಣಗಾಪುರ ಅಂತ ಪವಿತ್ರ ಪಾದುಕೆ ಇರುವಂತ ದೇವಸ್ಥಾನಕ್ಕೆ ಅವಮಾನ ಮಾಡ್ತೀಯ ನೀನು ಕತ್ತೆ ನಾಚಿಕೆ ಆಗಲ್ಲ ನಿನ್ಗೆ ಗಾಣಗಾಪುರಕ್ಕಿರೋ ಗೌರವ ಏನು ಎಂತ ಪವಿತ್ರ ಕ್ಷೇತ್ರ ಅದು ದೇವರುಗಳ ಹೆಸರು ಇಟ್ಕೊಂಡು ಜನಗಳನ್ನ ಮರಳು ಮಾಡ್ತಿದೀರ ನೀವು ಡಿಲೀಟ್ ಏನು ಇವಾಗ ಆಗತ್ತೆ ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ ನಿನ್ ನಂಬರ್ ಅವಾಗ ಎಲ್ಲ ಫೋನ್ ಮಾಡ್ತಾರೆ ಎಲ್ಲಾರ ಹತ್ರ ಹೇಳು ನಾನು ಇದು ಮಾಡೋದಿಲ್ಲ ಅಂತ ಇಲ್ಲಾಂದ್ರೆ ನಿನ್ಗೆ ಇದು ಒಳ್ಳೇದಲ್ಲ ಇದು ಬೋರ್ಡ್ಗಳು ಹಾಕೊಂಡು ಓಡಾಡ್ತೀರಣ್ಣ ನೀವು ಕ್ಯಾನ್ಸಲ್ ಮಾಡಲ್ಲ ಅದು ನೀನೇ ತೆಗಿಸು ಇವಾಗ ಇದು ಫೇಸ್ಬುಕ್ ಅಲ್ಲಿ ಬರುತ್ತೆ ನಿನ್ಗೆ 100 ಫೋನ್ ಬರುತ್ತೆ ಎಲ್ಲಾರ್ಗೂ ಹೇಳು ಉತ್ತರ ನಾನು ಹಿಂಗ್ ಮುಂದೆ ಮಾಡಲ್ಲ ಅಂತ ಒಬ್ಬನ ಕೈಲಿ ಸಿಕ್ಕಾಕೊಂಡ್ರು ನಿನಗಿದೆ ಗ್ರಹಚಾರ ಮರ್ಯಾದೆಯಿಂದ ಬುದ್ಧಿ ಹೇಳ್ಕೊಂಡು ಸಾಲ ಮಾಡ್ಬೇಡ ಒಳ್ಳೇದಾಗುತ್ತೆ ಅದು ಮಾಡು ಇದು ಮಾಡು ಅಂತ ಹೇಳ್ಕೊಂಡು ಒಂದ್ 10 ರೂಪಾಯಿ ಚಾರ್ಜ್ ಇಸ್ಕೊಂಡು ಬದುಕೋದ್ ಬಿಟ್ಬಿಟ್ಟು ಜನಗಳನ್ನ ವಶೀಕರಣ ಮಾಡ್ತೀಯ ಅಂತೀನಿ ನೀನು ಏನು ನಿನ್ನ ಹೆಸರು ಅಲ್ಲಿ ಮಧು ದೀಕ್ಷಿತ್ ಬರ್ದಿದೆ ಇಲ್ಲಿ ಸತೀಶ್ ಭಟ್ ಅಂತ ಸತೀಶ್ ಪಂಡಿತ್ ಅಂತ ಬರ್ದಿದೆ ಯಾರೋ ನೀನು ಮಧು ದೀಕ್ಷಿತ್ ಅದು ಸತೀಶ್ ಆಗಿದೆ ಸತೀಶ್ ಯಾರು ಸತೀಶ ಸತೀಶ್ ಯಾರು ಸತೀಶ್ ಗೊತ್ತಿಲ್ಲ ಯಾರೋ ಮತ್ತೆ ಸತೀಶ್ ಪಂಡಿತ್ ಅಂತ ಬರ್ತಾ ಇದೆ ಈ ಫೋನ್ ಅಲ್ಲಿ ಸತೀಶ್ ಪಂಡಿತ್
ಮುಂದೆ ಯಾವ ಸಂದರ್ಭದಲ್ಲಿ ಯಾರ ಫೋನ್ ಬರುತ್ತೋ ಗೊತ್ತಿಲ್ಲ, ನೀನ್ ಹಾಕಿರೋ ಅಡ್ವರ್ಟೈಸ್ಮೆಂಟ್ ಇಂದ ಅದನ್ನ ನೋಡ್ಕೊಂಡು ಯಾರು ಫೋನ್ ಮಾಡಿದ್ರು ಅದು ನನ್ ತಪ್ಪಾಗೋಯ್ ತಪ್ಪ ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ನಿನಗೆ ಇನ್ನು ಉಳಿಗಾಲ ಇಲ್ಲ. ಇದು ನಮ್ ಕರ್ನಾಟಕ ಸ್ವಚ್ಛ ಆಗ್ತದೆ, ನಿಮ್ಮಂತವ್ರಿಗೆ ಇಲ್ಲಿ ಉಳಿಗಾಲ ಇಲ್ಲ. ಇದು ನ್ಯಾಯಾಂಗ ರೀತಿಯಲ್ಲಿ ಹೋಗಿ ನಿಮ್ಮನ್ನ ಮಟ್ಟ ಹಾಕ್ಬೇಕಾಗತ್ತೆ, ಸಂವಿಧಾನಿಕವಾಗಿ ನಿಮ್ಗೆ ಶಿಕ್ಷೆ ಆಗುತ್ತೆ. ಏನ ವರ್ಷೀಕರಣ, ಪ್ರಾಣಿಗಳೇನೋ ಮನುಷ್ಯರಂದ್ರೆ. ಏ ನಾವೆಲ್ಲ ಯುವಕರು ಎದ್ದೇಳ್ತಾ ಇದೀವಿ, ಒಬ್ಬೊಬ್ಬ ವೀರ ಎದ್ರೆ ಸಾಕು, ನೀವೆಲ್ಲ ಏನು ಇಲ್ಲ. ಭಾರತಾಂಬೆಗೆ ವಶೀಕರಣ ಆಗ್ತಾ ಇದೀವಿ, ಕನ್ನಡಾಂಬೆಗೆ ವಶೀಕರಣ ಆಗ್ತಾ ಇದೀವಿ. ಇನ್ನು ನಿಮಗೆಲ್ಲ ಉಳಿಗಾಲ ಇಲ್ಲ, ನಿಮ್ದು ಮೂಟೆ ಕಟ್ಕೊಂಡು ತಲೆ ಅರಟೆ ಮಾಡಿ ಕೂಲಿ ಕೂಲಿ ಮಾಡ್ಕೊಂಡು ಬದುಕಿ, ಇಂಥವೆಲ್ಲ ಬಿಟ್ಬಿಡಿ. ದೇವರು ಮಂತ್ರಗಳಿಗೆ ಕಲ್ತಿದಾರಲ್ಲ, ಮಂತ್ರ ಹೇಳಿ ಶುಭ ಕೋರಿ ಜನಕ್ಕೆ, ಇದು ಒಳ್ಳೇದಾಗತ್ತೆ ಅದು ಒಳ್ಳೇದಾಗತ್ತೆ ಅಂತ ಹೇಳಿ. ವಶೀಕರಣನಂತೆ ನಾಚಿಕೆ ಗೆಟ್ಟವನೇ. ಮನೇಲಿ ಹೆಣ್ಮಕ್ಳಿಗೂ ಇಂಥ ಕೆಲಸ ಮಾಡ್ತಾ ಇದೀರಿ. ಒಂದ್ ಕಡೆ ವೃಕ್ಷಕ್ಕೆ ತೊಂದರೆ ಮಾಡ್ತಾ ಇದೀರಿ, ಆ ಬೋಲ್ಟ್ಗಳು ಹಾಕ್ಬಿಟ್ಟಿದಿರಲ್ಲೋ, ಕಿತ್ತೊಕೊಳ್ಳಕ್ಕೂ ಆಗೋದಿಲ್ಲ ಹಂಗ್ ಮಾಡ್ತಾ ಇದಿರಲ್ಲೋ. ಇನ್ನೊಂದ್ ಕಡೆ ಮರಗಳು, ಮರಗಳಿಗೊಂದ್ ಕಡೆ ಹಾನಿ, ಇನ್ನೊಂದ್ ಕಡೆ ಹೆಣ್ಣಿಗೆ ಹಾನಿ, ಇನ್ನೊಂದ್ ಕಡೆ ಜನಕ್ಕೆ ಹಾನಿ, ಇನ್ನೊಂದ್ ಕಡೆ ಜಗದ ಲೂಟಿ. ಎಷ್ಟೋ ನಿಮ್ದು ಕಳ್ಳರ ಮೇಲಲ್ವೇನೋ ನಿಮಗಿಂತ ಪಾಪಿ ಥೂ. ಇವಾಗ ಉತ್ತರ ಕೊಡು ಎಲ್ಲಾರ್ಗು, ಫೋನ್ ಎತ್ತಕ್ಕಾಗದೆ ನೀನು ಫೋನ್ ತೆಗೆದು ಬಿಟ್ಟು ಆಫ್ ಮಾಡಿ ಇಡ್ತೀಯ ನೀನು, ಅಷ್ಟು ಫೋನ್ ಬರುತ್ತೆ ನಿನ್ನ ಬೋರ್ಡ್ ಇಂದ. ನಾಚಿಕೆ ಗೆಟ್ಟವನೇ. ವಯಸ್ಸಾಗಿರೋ ನಿಮಗೆ ಎಷ್ಟಿರ್ಬೇಕಾದ್ರೆ ಇನ್ನು ಯುವಕರಿಗೆ ಎಷ್ಟಿರುತ್ತೋ? ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದೀರಾ. ಕರ್ನಾಟಕದ ಯುವಕರೇ, ಯಾವ ವಶೀಕರಣನೂ ಇಲ್ಲ, ಎಲ್ಲ ಸುಳ್ಳು. ಇಂತ ಪಾಪಿಗಳ ಹಿಂದೆ ಬೀಳ್ಬೇಡಿ. ಇಂತ ಬೋರ್ಡ್ ನೋಡಿದ್ರೆ ಫೋನ್ ಮಾಡಿ ಮಾಡಿ ನೀವು ಬೈರಿ, ಇಂಥವ್ರಿಗೆ ಪಾಠ ಕಲಿಸಿ. ಕರ್ನಾಟಕದ ಯುವಕರೇ, ನೀವು ಎದ್ದೇಳಿ. ಹೆಣ್ಣ ನಿಂದಕರನ್ನ ಸಾಂವಿಧಾನಿಕವಾಗಿ ಪೊಲೀಸ್ ಗುಪ್ಸಿ ಅವ್ರನ್ನ ಮಟ್ಟ ಹಾಕಿ. ಕರ್ನಾಟಕ ಅಂದ್ರೆ ಸ್ವಚ್ಛ ಕರ್ನಾಟಕ, ಈ ಪ್ರಪಂಚದಲ್ಲಿ ಎಲ್ಲೂ ಇರಬಾರ್ದು. ಆ ಲೆವೆಲ್ ಎತ್ಕೊಂಡು ಹೋಗೋಣ, ವೃಕ್ಷ ರಕ್ಷಣೆ ಮಾಡೋಣ. ಯಾರು ವೃಕ್ಷಕ್ಕೆ ಮಳೆ ಹೊಡೆದಿರ್ತಾರೋ ಅವರಿಗೆ ಫೋನ್ ಮಾಡಿ ಪೂಜೆ ಮಾಡಿ ಹೇಳ್ತೀನಿ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಯಾವ ಮರಕ್ಕೂ ತೊಂದರೆ ಮಾಡೋಂಗಿಲ್ಲ. ಬದುಕಿದ್ರೆ ಬದುಕೋಣ, ಈ ರೀತಿ ಬದುಕು ಅಂತ ಬದುಕೋಣ. ಇದಕ್ಕೆ ಯಾರಾದ್ರೂ ಅಡ್ಡ ಬಂದ್ರೆ ನಾವು ಪ್ರಾಣ ಬಿಡೋಣ, ಆದ್ರೆ ಸಂವಿಧಾನ ಮೀರಿ ಹೋಗೋದು ಬೇಡ. ಇಂಥ ಪಾಪಿಗಳನ್ನ ಸಮಾಜದಲ್ಲಿ ತಲೆ ಎತ್ತಿ ಬದುಕೋಕ್ ಆಗ್ಬಾರ್ದು. ಅಂತ ತಪ್ಪುಗಳು ಸಿಕ್ಕ ತಕ್ಷಣ ಅಲ್ಲಿ ಬೈಯಣ. ಏನಿದು ಅಸಹ್ಯ, ಎಂತ ಬದುಕಿದು. ಇಷ್ಟು ತಾನೆ, ಒಂದು ಹುಡುಗ ಬೈದಿದ್ದಾನೆ, ನಂತರ ಇಮ್ಮಿಡಿಯೇಟ್ಲಿ ಫೋನ್ ಮಾಡಿದ್ರೆ ಸಂಜೆ 6 ಗಂಟೆಗೆ ಫೋನ್ ಮಾಡು. ಏನ ಬೇಟೆ ಆಡ್ತಿದ್ಯಾನ ನೀನು? ಹೂ, ನಿಂದು ಒಂದು ಬದುಕೇನೋ, ನಿನ್ನ ಬದುಕಿಗೆ ಒಂದು ಗಾಣಗಾಪುರ ನೀನು. ಬೇಡಿ ನಪುಂಸಕರು ನೀವೆಲ್ಲ, ನಪುಂಸಕರು. ಹೆಣ್ಣು ಅಂದ್ರೆ ಭೋಗ ವಸ್ತುನೇನೋ ನಿಮ್ಗೆ, ವಶೀಕರಣ ಮಾಡ್ತೀರಾ. ಏಯ್, ನಿನಗೆ ಯೋಗ್ಯತೆ ಇದ್ರೆ ಈಗಲೂ ಪರಿವರ್ತನೆ ಆಗೋ. ಭಾರತಾಂಬೆ ಕಡೆ ವಶೀಕರಣ ಆಗೋ, ಕನ್ನಡಾಂಬೆ ಕಡೆ ವಶೀಕರಣ ಆಗೋ, ಏನಾದ್ರೂ ಲೋಕೋದ್ಧಾರ ಮಾಡೋ. ಕತ್ತೆ, 4 ಕತ್ತೆ ವಯಸ್ಸು ಬಂದಿದೆ ನಿನ್ಗೆ. ಇಡೋ ಫೋನು, ಇಡೋ.